ನಮಸ್ಕಾರ ಮನೆ ಮಂತ್ರಾಲಯ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಶನಿವಾರದ ಹಾಗೆ ನೋಡಿದ್ರೆ ಲಾಕ್ಡೌನು ಇನ್ನೊಂದು ಹಂತದಲ್ಲಿ ಓಪನ್ ಆದಮೇಲೆ ಪರ್ಟಿಕ್ಯುಲರ್ಲಿ ಹೋಟೆಲ್ಲು ಮಾಲೆ ತಾನೆ ಅಥವಾ ದೇವಸ್ಥಾನ ಇಂಪಾರ್ಟೆಂಟ್ ಅನ್ಕೋತಾ ಇದ್ದಿದ್ದು ನಾವು ಅದು ಓಪನ್ ಆದ ಮೇಲೆ ಬರ್ತಿರೋ ಮೊದಲನೇ ವಾರಾಂತ್ಯವನ್ನು ಜನ ಹೇಗೆ ಅನುಭವಿಸ್ತಾರೆ ಅಂತ ಗೊತ್ತಿಲ್ಲ ಆ ಜೋಶ್ ಇರುತ್ತಾ ಮಾಲೆಂದರೆ ಕಾಲಿಡಲು ಜಾಗವಿಲ್ಲ ಹೋಟೆಲ್ ಎಂದರೆ ನಿಲ್ಲಲೂ ಜಾಗವಿಲ್ಲ ಹಂಗಿರುತ್ತಾ ಅಥವಾ ರಸ್ತೆ ರಸ್ತೆಗಳಲ್ಲಿ ಗಿಜ್ ಗಿಜ್ಗಿಜ್ ಗಿಜಿ ಅನ್ನುತ್ತಾರಾ ಗೊತ್ತಿಲ್ಲ ಹೇಗಿದೆ ಅಂತ ದೃಶ್ಯಾವಳಿಗಳೊಂದಷ್ಟು ಇದ್ದಂಗೆ ಅದರ ಕಡೆ ನೋಡೋಣ ಆದರೆ ಕರೋನಾ ಮಾತ್ರ ಸರಿಯಾಗಿ ಕೊಡ್ತಿದೆ ಏಟೆನ ಪದೇ 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 ಮತ್ತೆ ಲಾಕ್ಡೌನ್ ವಿಸ್ತರಣೆ ಆಗುತ್ತೆ ಅನ್ನೋದನ್ನು ಯಾರೋ ವಿಪರೀತ ಪೋಖ್ರಿ ಕೆಲಸ ಮಾಡೋ ಅಂತಹ ಗಿ ಜನ ಹರಿದ ಬಿಟ್ಟರು ಅವ್ರಿಗೆ ಇರುತ್ತಲ್ಲ ಚುಚ್ಕೊಳ್ಳೋದ್ರಲ್ಲಿ ಅದರಲ್ಲಿ ಬಿಟ್ಬಿಟ್ರು ಅದನ್ನೇ ಜನ ಆನಂದದಿಂದ ಅನುಭವಿಸುವ ರೀತಿ ಅವನು ಇವ್ರಿಗೆ ಪರ್ವಾಡ ಮಾಡ್ಕೊಳಿ ಇವ್ನು ಅವ್ರಿಗೆ ಮಾಡ್ಕೊಳ್ಳೋದಂತೆ ಮಾಡ್ಕೊತಾ ಇರ್ತಾರೆ ಏನು ಅದರ ಮೇಲೆ ಚರ್ಚೆ 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 ಯಾವನು ಹೇಳಿಲ್ಲ ಈ ಲಾಕ್ಡೌನ್ ವಾಪಸ್ ಬರುತ್ತೆ ಅನ್ನೋ ಸುದ್ದಿ ಸದ್ಯಕ್ಕಂತೂ ಚರ್ಚಿತ ವಿಷಯವಲ್ಲವಂತೆ ಕೇಂದ್ರ ಸರ್ಕಾರದಲ್ಲಿ ಈಗಂತೂ ಇಲ್ಲ ಈ ಕಪೋಲ ಕಲ್ಪಿತ ಹಾಗೂ ಆಧಾರರಹಿತ ಸುದ್ದಿ ಅನ್ನೇ ನಂಬಿಕೊಂಡು ಜನ ಕಂಡುಕಂಡವ್ರಿಗೆ ಪೋನು ಸರ್ ಲಾಕ್ಡೌನ್ ಅಂತೆ ಮತ್ತೆ ಅಂತೆ ಹದಿನೈದು ದಿನ ಅಂತೆ ಇದು ರೇಷನ್ ಅಕ್ಕಿ ಎಲ್ಲ ತೊಗೊಂಡ್ಬಿಡಬೇಕಂತೆ ಅಂತ ಈ ಥರದ್ದು ಬರೀ ಡ್ರಾಮಾಗಳು ಎಲ್ಲರದ್ದು ಇದೇ ಕತೆ ಯಾರು ನಂಬಬೇಡಿ ದೇಶದಲ್ಲಿ ಹಂತ ಹಂತವಾಗಿ ಲಾಕ್ಡೌನಿಂದ ರಿಲೀಫ್ ಕೊಟ್ಟಿರುವಂಥ ಪ್ರಕ್ರಿಯೆ ಆಗಿದೆಯೇ ಹೊರತು ಈಗ ಅದನ್ನು ವಾಪಸ್ ಹೇರಲಿಕ್ಕೆ ಸಾಧ್ಯ ಇಲ್ಲ ಅಂಥ ಸನ್ನಿವೇಶ ಬಂದಿಲ್ಲ ಅನ್ನೋದು ಸರ್ಕಾರದ ಮೂಲಗಳ ಮಾತು ಹಾಗಾಗಿ ಈ ಪುಕಾರು ವದಂತಿಗೆ ಕಿವಿ ಕೊಡದೆ ನಿಮ್ಮ ಪಾಡಿಗೆ ನೀವು ಮೊದಲು ಕೇಳ್ತಿದ್ರಿ ತೆಗೆಯೋದೇ ಯಾವತ್ತು ಸರ್ ತೆಗೆಯೋದೇ ಯಾವತ್ತು ಸರ್ ಅಂತ ಈಗ ಕೇಳ್ತಾರೆ ಮತ್ತೆ ಹಾಕ್ತಾರಾ ಸರ್ ಬೇಕಾ ಅಂತ ಯಾರೋ ಒಬ್ಬರು ಕೇಳಬೇಕು ಕೇಳಬೇಕೊಬ್ಬರನ್ನ ಬೇಕಾ ಹೇಳ್ರಪ್ಪ ಇನ್ನೊಂದು ಎರಡು ತಿಂಗಳು ಹಾಕಿ ಬಾರಿಸ್ಬಿಡ್ರ ಎಡ್ಕಂಡು ಅಂತ ಕೇಳಿ ಮೊದಲು ಕೇಳಬೇಕು ಯಾವಾಗ ತೆಗೆಯೋದು ಸರ್ ಆಗದ ಸರ್ ಸತ್ತೋಗ್ತಿದ್ವಿ ಸರ್ ಲೈಫ್ ಇಲ್ಲ ಸಾರ್ ತೆಗೆದ್ರೆ ಹೀಗೆ ಎಂಥ ಆಗೋಗಿದ್ದೀವಿ ನಾವು ರಜಾ ಇಲ್ಲ ಅಂದಾಗ ರಜಾ ಬೇಕು ಸಾರ್ ರಜಾ ಬೇಕು ಸಾರ್ ರಜಾ ಬೇಕು ಸಾರ್ ರಾಜಾಕೋಟ್ ಮನೆಯಲ್ಲಿ ಅಂತಾರೆ ಹೊರಗೆ ಬರಬೇಕು ಸರ್ ಹೊರಗೆ ಬರಬೇಕು ಸರ್ ಹೊರಗೆ ಬರಬೇಕು ಸರ್ ಏನು ವಿಚಿತ್ರ ಆಗೋಗಿದೆಯಪ್ಪ ಲಾಕ್ ಡೌನ್ ಹೇರ್ತಾರೆ ಅನ್ನೋದು ಈಗೀಗಂತೂ ಹೇಳ್ತಾ ಇದೀವಿ ಶುದ್ಧ ಸುಳ್ಳು ಸಾಧ್ಯನೂ ಇಲ್ಲ ನನ್ನ ಅನುಭವದಲ್ಲೂ ಹೇಳ್ತೀನಿ ಇಟ್ಸ್ ನಾಟ್ ಈಸಿ ಮತ್ತೆ ಲಾಕ್ ಡೌನ್ ಹಾಕೋತೀವಿ ಅಂತ ಯಾರು ಆಲೋಚನೆ ಮಾಡಕ್ಕೆ ಬದುಕನ್ನು ಒಂದೂವರೆ ಎರಡು ತಿಂಗಳುಗಳ ಕಾಲದಲ್ಲಿ ಒಕ್ ಪಕ್ಕಕ್ಕೆ ಇಟ್ಟು ಈಗ ಮತ್ತೆ ಹಂತ ಹಂತವಾಗಿ ತೆಕ್ಕೊಂಡು ಬಂದು ಎಲ್ಲರೂ ಚಿಗುರ್ಕೋತಾ ಇದ್ದಾರೆ ಅನ್ನೋ ಆಸೆಗಳು ಮೂಡಿ ಏನೋ ಜನಜೀವನ ಸರಿ ಹೋಗ್ತಾ ಇದೆಯೇನೋ ಅಂತ ಟೈಮಲ್ಲಿ ಮತ್ತೆ ಹಾಕ್ಕೊಳ್ಳೋದಾದರೆ ಬಂಡೆ ಹಾಕ್ಕೊಂಡಂಗೆ ಅದು ಅದಕ್ಕಿಂತ ದೊಡ್ಡದಿಲ್ಲ ನಂಬರ್ ಟು ಈ ಕಡೆ ಕರೋನಾ ರೈಸ್ ಆಗ್ತಾ ಇದೆ ಸಾವು ರೈಸ್ ಆಗ್ತಾ ಇದೆ ಅದಕ್ಕೆ ಗೊತ್ತಿರಬೇಕಿತ್ತು ನಮಗೆ ಲಾಕ್ಡೌನ್ ಅನ್ಲಾಕ್ ಆದ ತಕ್ಷಣ ಇದಾಗತ್ತೆ ಅನ್ನೋದು ಗೊತ್ತಿರಬೇಕು ರಾಜ್ಯದಲ್ಲಿ ಇವತ್ತು ಮುನ್ನೂರ ಎಂಟು ಕೇಸ್ ಬಂದಿದೆ ಕರೋನಾ ಸ್ಫೋಟಗೊಂಡಿರೋದು ಈಗ ನಿಮ್ಮ ಸ್ಕ್ರೀನ್ ಮೇಲೆ ಸಂಖ್ಯೆಗಳನ್ನು ತರ್ತಾ ಇದ್ದೀವಿ ಈಗ ಮುನ್ನೂರ ಎಂಟು ಕೇಸ್ಗಳು ಇವತ್ತು ಬಂದಿದೆ ನೂರು ನೂರು ಅಂತಿದ್ರಲ್ಲ ಎರಡು ದಿನ ಸೇರಿಸ್ಕೊಟ್ರು ಒಂದೇ ದಿನಕ್ಕೆ ಇಟ್ಕೊಳ್ಳಿ ಅಂತ ರಾಜ್ಯದಲ್ಲಿ ಇವತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದೆ ತ್ರಿಬಲ್ ಸೆಂಚುರಿ ಹೊಡೆದಿದ್ದಾರೆ ಮುನ್ನೂರ ಎಂಟು ಪ್ರಕರಣಗಳು ರಾಜ್ಯದಲ್ಲಿ ಈ ಕ್ಷಣದಲ್ಲಿ ಬಂದಿರುವಂಥ ಹೆಲ್ತ್ ಬುಲೆಟಿನ್ ಪ್ರಕಾರದಲ್ಲಿ ಬರ್ತಾ ಇದೆ ಆರುನೂರ ಆರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕಕ್ಕೆ ಹೋಗಿದೆ ಇನ್ನು ಏಳು ಸಾವಿರಕ್ಕೆ ಬಾಕಿಗಳು ಕಡ್ರದ್ದು ಒಂದು ಇನ್ನೂರು ಚಿಲ್ಲರೆ ನೂರು ಚಿಲ್ಲರೆ ಅಷ್ಟೇನೇನೆ ಭಾಳ ಜಾಸ್ತಿ ಅಲ್ಲ ನಾಳೆಗೆ ಆಗೋಗುತ್ತೆ ಏಳು ಸಾವಿರ ತೊಂದರೆನೇ ಇಲ್ಲಪ್ಪ ನಾನು ಎಂಟು ಹತ್ತು ಅನ್ಕೋತಿದ್ದೆ ಯಾವ ಲೆಕ್ಕ ಪಕ್ಕ ಇಲ್ಲದೆ ಹೋಗ್ತಾ ಇದೆ ಇದು ಆಲ್ ರೈಟ್ ಈಗ ಬರುತ್ತಿರುವ ಸುದ್ದಿ ಇದು ನಿಮ್ಮ ಮುಂದೆ ಆ ಹೆಲ್ತ್ ಬುಲೆಟಿನ್ ಈಗ ತಾನೇ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಅಯ್ಯೋ ಸಾರಿ ರಾಜ್ಯ ಸರ್ಕಾರದವರು ಇವತ್ತು ಕಲಬುರಗಿಯಲ್ಲಿ ಒಂದು ಅರವತ್ತೇಳು ಯಾದಗಿರಿಯಲ್ಲಿ ಒಂದು ಐವತ್ತೆರಡು ಬೀದರಲ್ಲಿ ನಲವತ್ತೆರಡು ಬೆಂಗಳೂರು ನಗರದಲ್ಲಿ ಮೂವತ್ತೊಂದು ದಕ್ಷಿಣ ಕನ್ನಡದಲ್ಲಿ ಮೂವತ್ತು ಧಾರವಾಡ ಇಪ್ಪತ್ತು ಉಡುಪಿ ಹದಿನಾಲ್ಕು ಹಾಸನ ಹನ್ನೊಂದು ಬಳ್ಳಾರಿ ಹನ್ನೊಂದು ಇದಿಷ್ಟು ಅಂಕಿಗಳಲ್ಲಿರುವಂತಹ ಜಿಲ್ಲೆಗಳು ಈ ಎಲ್ಲ ಜಿಲ್ಲೆಗಳಿಂದ ಸೇರಿ ಮತ್ತು ಉಳಿದ ಜಿಲ್ಲೆಗಳಲ್ಲಿ ಒಂದು ಅಂಕಿ ಇದೆ ಹಲವಾರು ಜಿಲ್ಲೆಗಳಲ್ಲಿ ಅವುಗಳೆಲ್ಲ ಸೇರಿದರೆ ಮುನ್ನೂರ ಎಂಟು ಪ್ರಕರಣಗಳು ಇವತ್ತು ರಾಜ್ಯದಲ್ಲಿ ಬಂದಿರುವಂತಹ ಪ್ರಕರಣಗಳ ಸಂಖ್ಯೆ ಪರಿಣಾಮ ಕರ್ನಾಟಕ ರಾಜ್ಯ ಆರು ಸಾವಿರದ ಎಂಟುನೂರ ಇಪ್ಪತ್ತ ನಾಲ್ಕು ಸಂಖ್ಯೆಗೆ ಹೋಗಿದೆ ಅಂದರೆ ಅರ್ಥ ಏಳು ಸಾವಿರಕ್ಕೆ ಭಾಳ ಕಡಿಮೆ ಇದೆ ನೂರು ಚಿಲ್ಲರೆ ಅಷ್ಟೇ ವ್ಯತ್ಯಾಸ ನಾಳೆ ಏಳು ಸಾವಿರ ಶತಸಿದ್ಧ ನಾಳೆ ಏಳು ಸಾವಿರ ಗ್ಯಾರಂಟಿ ನಾಳೆಯೇ ಏಳು ಸಾವಿರ ಅಂದರೆ ಹದಿನಾಲ್ಕನೇ ತಾರೀಕು ಅಲ್ಲಿಗಿನ್ನು ಇನ್ನೊಂದು ಹದಿನಾರು ದಿನ ಹದಿನಾರು ದಿನಕ್ಕೆ ನೀವು ಈಗ ಹೋಗ್ತಿರೋ ರೇಟ್ ನೋಡಿದ್ರೆ ನೂರೈವತ್ತನ್ನಾರು ಹಾಕ್ಕೊಳ್ಳಿ ಸಾವಿರದ ಆರುನೂರು ಪ್ಲಸ್ ಒಂದು ಎಂಟುನೂರು ಅಂತಂದ್ರೆ ಎರಡೂವರೆ ಸಾವಿರ ಎರಡೂವರೆ ಸಾವಿರ ಅಂತಂದರೆ ಒಂಬತ್ತುವರೆ ಸಾವಿರದಿಂದ ಹತ್ತೂವರೆ ಸಾವಿರ ತಿಂಗಳಾಂತ್ಯದಲ್ಲಿ ಬರುವುದು ನಿಶ್ಚಿತ ಹಂಡ್ರೆಡ್ ಪರ್ಸೆಂಟ್ ಟೆನ್ ತೌಸಂಡ್ನ ಟಚ್ ಮಾಡ್ತೀವಿ ಈ ತಿಂಗಳ ಕೊನೆಗೆ ನಾವು ಆಲ್ ರೈಟ್ ಬರ್ತಾ ಇದೆ ಬರ್ತಾ ಇದೆ ಕೇಸ್ಗಳು ಬರಲಿ ಬರಲಿ ಇಟ್ಸ್ ಓಕೆ ಕ್ವಾರಂಟೈನಲ್ಲಿ ಇರ್ಬೋದೇನೋ ಇರ್ಬೋದೇನೋ ಅಂತ ಸಮಾಧಾನ ಪಟ್ಕೊಳ್ಳೋಣ ಅನ್ನೋದಾದರೆ ಇನ್ನೊಂದು ಕಡೆಯಲ್ಲಿ ರಾಜ್ಯವನ್ನು ಈಗ ಹೊಸದಾಗಿ ಕಾಡಲು ಪ್ರಾರಂಭ ಮಾಡಬಹುದಾದ ಒಂದು ಲಕ್ಷಣ ಯಾವುದಪ್ಪ ಅಂತಂದರೆ ಇವತ್ತು ಮೂರು ಸಾವಾಗಿ ಕರೋನಾಗೆ ಬೆಂಗಳೂರಿನಲ್ಲಿ ಮೂವತ್ತು ಮಂದಿಗೆ ಸೋಂಕು ಬಂದಿದ್ರೆ ಬೆಂಗಳೂರಲ್ಲೇ ಮೂರಾಗಿದೆ ಒಟ್ಟು ಇವತ್ತಿನ ಸಾವು ಏಳು ಅಂತ ನನ್ನ ಸಹೋದ್ಯೋಗಿಗಳು ಹೇಳ್ತಾ ಇದ್ದಾರೆ ಒಂದೇ ದಿನ ಏಳು ಜನ ಮೃತಪಟ್ಟಿದ್ದಾರೆ ದಿಸ್ ಈಸ್ ಡೇಂಜರಸ್ ವಿಪರೀತವಾದ ಡೇಂಜರ್ ಇಲ್ಲಿ ಅಡಗುತ್ತಾ ಇದೆ ಈಗ ಸಾವಿನ ಸಂಖ್ಯೆಯು ಹೆಚ್ಚುತ್ತಾ ಬರ್ತಾ ಇದೆ ಒಂದು ಅರ್ಧ ಕಾಲು ಮುಕ್ಕಾಲು ಅಂತ ಇದ್ದಿದ್ದು ಬಹು ಸುಲಭವಾಗಿ ಆರು ಏಳು ಆರು ಬಂದು ಕೂತ್ಕೊತಾ ಇದೆ ಇದು ಸಮಸ್ಯೆಯನ್ನು ತಂದಿಡುವಂಥದ್ದು ಭಾಳ ಹಂಡ್ರೆಡ್ ಪರ್ಸೆಂಟ್ ಇವತ್ತು ರಾಜ್ಯದಲ್ಲಿ ಡಿಸ್ಚಾರ್ಜ್ ಆದವರ ಸಂಖ್ಯೆ ಕೂಡ ದೊಡ್ಡದಾಗೆ ಇದೆ ಸುಮಾರು ಇವತ್ತು ರಾಜ್ಯದಲ್ಲಿ ಇನ್ನೂರ ಒಂಬತ್ತು ಜನ ಡಿಸ್ಚಾರ್ಜ್ ಆಗಿದ್ದಾರೆ ಆದರೆ ಅದು ದೊಡ್ಡ ಸಂಖ್ಯೆ ಎಲ್ಲ ಮುನ್ನೂರು ಚಿಲ್ಲರೆ ಬಂದು ಇನ್ನೂರ ಅರವತ್ತಾದರೆ ಸಕ್ರಿಯ ಕೇಸ್ಗಳು ಇವೆ ನಮ್ಮಲ್ಲಿ ತುಂಬ ಕಷ್ಟ ಇದೆ ಅನ್ಸುತ್ತೆ ಪರಿಸ್ಥಿತಿ ಯಾಕೋ ನೋಡ್ತಾ ಇದ್ದರೆ ಗೊತ್ತಿಲ್ಲ ಮುಂದೆ ಏನಾಗುತ್ತೋ ಏನಾಗುತ್ತೋ ನಮಗಂತೂ ಗೊತ್ತಿಲ್ಲ ರಾಜ್ಯದಲ್ಲಿ ಇವತ್ತಿನ ಸುದ್ದಿಗಳು ಮಾತ್ರ ಇಷ್ಟು ಕಲ್ಬುರ್ಗಿ ಮತ್ತು ಲೀಡ್ ಇದೆ ಭಾಳ ಆಶ್ಚರ್ಯ ಪಡ್ತಿರ್ಬೋದು ಬಳ್ಳಾರಿ ಹನ್ನೊಂದರಲ್ಲೇ ಇದೆ ನಾನು ಬಳ್ಳಾರಿ ಹಾಟ್ಸ್ಪಾಟ್ ಆಗುತ್ತೆ ಅನ್ಕೋತಿದ್ದೀನಿ ಬಳ್ಳಾರಿ ಹಾಗೇನಾದ್ರೂ ಆಗೋದೇ ಆದರೆ ಇನ್ನೂ ಒಂದು ಮೂರು ನಾಲ್ಕು ದಿನ ಸಮಯ ಇದೆ ಬಳ್ಳಾರಿ ಆಮೇಲೆ ನಂಬರ್ ಒನ್ ಥರ ಪ್ರ ಡೈಲಿ ಒಂದು ಎರಡು ಮೂರು ದಿನ ಬಂದರೂ ನನಗೇನು ಆಶ್ಚರ್ಯ ಇಲ್ಲ ಬಂದರೆ ಮೂರು ನಾಲ್ಕು ದಿನ ಕಳೆದ ಮೇಲೆ ಯಾಕೆಂದರೆ ಟೆಸ್ಟ್ಗಳು ಸ್ಟಾರ್ಟ್ ಆಗ್ತಾ ಇದೆ ಈಗ ಅಲ್ಲಿ ಆ ಟೆಸ್ಟ್ಗಳೆಲ್ಲ ಮುಗೀತಾ ಬರುತ್ತೆ ಅದರದ್ದೇನಾದ್ರು ಸೆಕೆಂಡರಿ ಕಾಂಟ್ಯಾಕ್ಟ್ಸಲ್ಲಿ ಏನಾದ್ರು ಅಥವಾ ಪ್ರೈಮರಿನಲ್ಲಿ ಆಗಿ ಸ್ಪ್ರೆಡ್ ಆಗೋಗಿದ್ದರೆ ಬಳ್ಳಾರಿ ನಂಬರ್ ಒನ್ ಸ್ಥಾನಕ್ಕೆ ಬಂದು ಇದ್ದಕ್ಕಿದ್ದಂತೆ ಬಳ್ಳಾರಿಯಲ್ಲಿ ಒಂದು ನೂರು ಬಳ್ಳಾರಿಯಲ್ಲಿ ಇವತ್ತು ನೂರೈವತ್ತು ಅಂತ ಬಂದರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಯಾರೂ ಆಲ್ ರೈಟ್ ಈಗ ಸದ್ಯಕ್ಕಂತೂ ಇವತ್ತು ಬೆಂಗಳೂರಿನಲ್ಲಿ ಮೂವತ್ತ ಒಂದು ಅದರ ಪರಿಣಾಮ ಆರುನೂರ ನಲವತ್ತ ಎಂಟಕ್ಕೆ ಹೋಗಿದ್ದೀವಿ ಕಲಬುರಗಿ ಸಾವಿರದ ಗಡಿಯ ಕಡೆಗೆ ಧಾವಿಸಿ ಓಡುತ್ತಿದೆ ಕಲಬುರಗಿ ಕಲಬುರಗಿ ಯಾದಗಿರಿ ಇವೆಲ್ಲ ಜಿಲ್ಲೆಗಳು ಓಡ್ತಾ ಇವೆ ಉಡುಪಿ ಸಾವಿರವನ್ನು ಟಚ್ ಮಾಡಿರುವಂತಹ ಮೊದಲನೆಯ ಜಿಲ್ಲೆ ಇದನ್ನು ಪ್ರಕಟ ಮಾಡಲೇಬೇಕಪ್ಪ ನಾನು ಉಡುಪಿ ಸಾವಿರವನ್ನು ಮುಟ್ಟಿರುವ ಮೊದಲನೆಯ ಜಿಲ್ಲೆ ಕರ್ನಾಟಕದಲ್ಲಿ ಇವತ್ತು ಹದಿನಾಲ್ಕು ಕೇಸ್ಗಳು ಬರುವ ಮೂಲಕ ಸಾವಿರದ ಐದಕ್ಕೆ ಹೋಗಿದೆ ಒಟ್ಟು ಸೋಂಕಿತರ ಸಂಖ್ಯೆ ಅಫ್ಕೋರ್ಸ್ ಅಲ್ಲಿ ಸಕ್ರಿಯ ಪ್ರಕರಣ ನಾನೂರು ಇಪ್ಪತ್ತಿದೆ ಬೇಕಾದ್ರೆ ಬಿಡುಗಡೆ ಆದವರು ಐನೂರ ಇದ್ದಾರೆ ಆದರೆ ಸೋಂಕಿತರ ಸಂಖ್ಯೆ ಸಾವಿರವನ್ನು ಮುಟ್ಟಿರುವಂತಹ ಜಿಲ್ಲೆಗಳಲ್ಲಿ ಮೊದಲನೆಯ ಜಿಲ್ಲೆಯಾಗಿದೆ ಉಡುಪಿ ಇವತ್ತು ಹದಿನಾಲ್ಕು ಪ್ರಕರಣ ಬರುವ ಮೂಲಕ ಸಾವಿರದ ಐದಕ್ಕೆ ಹೋಗಿದ್ದಾರೆ ಇನ್ನು ಕೆಲವೇ ಒಂದು ದಿನ ಹಬ್ಬಬ್ಬ ಅಂದರೆ ಎರಡು ದಿನದಲ್ಲಿ ಕಲಬುರಗಿಯು ಸಾವಿರದ ಸರದಾರ ಆಗುವ ಯಾವ ಅನುಮಾನವೂ ಇಲ್ಲ ಅದಾದ ಮೇಲೆ ಎರಡು ದಿನದಲ್ಲಿ ಯಾದಗಿರಿಯೂ ಅದಾದ ಮೇಲೆ ನಾಲ್ಕೈದು ದಿನದಲ್ಲಿ ಬೆಂಗಳೂರು ನಗರವು ಅವೆಲ್ ಅವೆಲ್ಲವೂ ಸಾವಿರದ ಆಸುಪಾಸಿಗೆ ಬಹುಶಃ ಇನ್ನೊಂದು ಐದಾರು ದಿನದ ಒಳಗಡೆ ಬಂದ್ಬಿಡುತ್ತವೆ ಅಂತ ಕಾಣುತ್ತೆ ಇವತ್ತು ಮಾತ್ರ ಯಾದಗಿರಿಯಲ್ಲಿ ಐವತ್ತೆರಡು ಕೇಸಾಗಿದೆ ಏಳ್ನೂರ ಎಂಬತ್ತೇಳಕ್ಕೆ ಹೋಗಿದ್ದಾರೆ ಇನ್ನು ಯಾದಗಿರಿ ಐವತ್ತೆರಡು ಏಳ್ನೂರ ಎಂಬತ್ತೇಳು ಅಂತಂದರೆ ಇನ್ನು ಎಷ್ಟು ಉಳ್ಕೊಂಡಿದೆ ಇನ್ನು ಇನ್ನೂರು ಚಿಲ್ಲರೆ ಇದೆ ಅದೊಂದು ನಾಲ್ಕೈದು ದಿನದಲ್ಲಿ ಬಂದರೂ ಬರಬಹುದು ಅದನ್ನು ಹೊರತುಪಡಿಸಿದ್ರೆ ಯಾದಗಿರಿನ ಬೀದರ್ ಒಂದು ಅತಿ ಹೆಚ್ಚಿನ ಸಂಖ್ಯೆ ಇವತ್ತು ತಂದಿರುವಂಥದ್ದು ನೀವು ಎರಡು ದಿನದಿಂದ ನೋಡ್ತಾ ಇದ್ದೀರಿ ಬೀದರಲ್ಲಿ ಕಡಮ್ ಕಡಿಮೆ ಇರ್ತಿತ್ತು ಇದಕ್ಕಿಂತ ಗಿಲ್ ಬರ್ತದೆ ಹೀಗೆ ಆಗೋದು ಇಷ್ಟು ಜಿಲ್ಲೆಗಳಲ್ಲಿ ಇನ್ನು ಮುಂದೆ ಬೀದರಲ್ಲಿ ನಲವತ್ತೆರಡು ಅದರ ಪರಿಣಾಮ ಮುನ್ನೂರೈವತ್ತಕ್ಕೆ ಹೋಗಿದ್ದಾರೆ ಬೆಂಗಳೂರು ನಗರ ಸ್ವಲ್ಪ ಗಾಬರಿ ಹುಟ್ಟಿಸೋ ಬರ್ತಾ ಬರ್ತಾಯಿದೆ ವಾಪಸ್ ವಾಪಸ್ ಉಡುಪಿ ನೀವು ನೋಡ್ತಾ ಇದ್ದೀರಿ ಈಗ ಒಂಬೈನೂರ ತೊಂಬತ್ತೊಂದು ಇದ್ದರೂ ಇವತ್ತು ಹದಿನಾಲ್ಕು ಬಂದಿದೆ ಅದರ ಪರಿಣಾಮ ಸಾವಿರದ ಐದಕ್ಕೆ ಹೋಗಿದ್ದಾರೆ ಏನಪ್ಪ ಇಂಪಾರ್ಟೆಂಟು ಉಡುಪಿ ಇದು ಸಾವಿರ ಅಂತಂದರೆ ಸಾವಿರವನ್ನು ಮುಟ್ಟಿದ ಜಿಲ್ಲೆ ಮೊದಲನೆಯ ಜಿಲ್ಲೆ ನಾವೀಗ ಮೊದಲನೆಯ ಸಾವಾದ ಜಿಲ್ಲೆ ಕರ್ನಾಟಕದಲ್ಲಿ ದೇಶದಲ್ಲಿ ಅಂದರೆ ಕಲಬುರಗಿ ಅಂತ ಹೆಂಗೆ ಹೇಳ್ತೀವೋ ಹಾಗೆ ಸಾವಿರವನ್ನು ಮುಟ್ಟಿರುವಂತಹ ಸೋಂಕಿತರ ಸಂಖ್ಯೆಯಲ್ಲಿ ಉಡುಪಿ ಮೊದಲನೆಯ ಸ್ಥಾನವನ್ನು ಇವತ್ತು ಪಡ್ಕೊಂಡಿದೆ ಇನ್ನೊಂದು ಎರಡು ಮೂರು ದಿನದಲ್ಲಿ ನಾಲ್ಕು ದಿನದಲ್ಲಿ ಇನ್ನೊಂದು ಎರಡು ಮೂರು ಜಿಲ್ಲೆಗಳು ಸಾವಿರವನ್ನು ಟಚ್ ಮಾಡಿದ್ರೆ ಯಾವ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ ಆಲ್ ರೈಟ್ ನೋಡೋಣ ಇನ್ನು ಮುಂದಕ್ಕೆ ಏನಾಗುತ್ತೆ ಅಂತ ಇದಿಷ್ಟು ಈಗಷ್ಟೇ ಬಂದಿರುವಂಥ ಹೆಲ್ತ್ ಬುಲೆಟಿನ್ನ ವಿಚಾರಗಳು ಸುದ್ದಿ ಸಂಖ್ಯೆ ಸಂಖ್ಯೆ ಅನ್ಕೋತಾ ಇದ್ದೀರಿ ಜನ ಮಾತ್ರ ಎಚ್ಚೆತ್ಕೊಳ್ತಾ ಇದ್ದಾರೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಪಾಪ ಅವರು ಎಚ್ಚರಿಕೆಯಿಂದ ಇದ್ದರೂ ಅವರ ಕೈ ಮೀರಿ ಆಗ್ತಾ ಇರಬಹುದು ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ಏನಾಗ್ತಾ ಇದೆಯೋ ಒಟ್ಟಲ್ಲಿ ಈ ಸೋಂಕು ಟಫ್ ಅನ್ಸತ್ತೆ ಬಿಕಾಸ್ ಇವತ್ತೂ ಒಂದಿಷ್ಟು ಕಡೆ ನಾನು ಸಣ್ಣ ಪುಟ್ಟ ಅಧ್ಯಯನಗಳನ್ನು ಮಾಡಿಕೊಂಡೆ ಎಲ್ಲಾದರೂ ಹತ್ತಿರದಲ್ಲಿ ಇದ್ದೀವಾ ಅಂತ ಇಲ್ಲ ಯಾವುದೋ ಆ್ಯಕ್ ಆಕ್ಸ್ಫರ್ಡಲ್ಲೋ ಯೂನಿವರ್ಸಿಟಿನಲ್ಲೋ ಎಲ್ಲೋ ಒಂದು ಕಡೆ ಇವತ್ತಿನ್ನೂ ಇನ್ಸುಲಿನ್ಗಳು ಇದು ಅದಕ್ಕೆ ವ್ಯಾಕ್ಸಿನ್ ಮಾಡೋದಕ್ಕೆ ಐನೂರು ಜನನ ಕರ್ಕೊಂಬಂದು ಟೆಸ್ಟ್ ಮಾಡ್ತಾ ಕೂತಿದ್ದಾರೆ ಇವೆಲ್ಲ ಪಾಸಾಗಿ ಬರಬೇಕು ಅಂದರೆ ಆಗಿ ಅದು ಪ್ರಯೋಗಗಳಾಗಿ ಮನುಷ್ಯರ ಮೇಲೆ ಅಥವಾ ಪ್ರಾಣಿಗಳ ಮೇಲಾಗಿ ಆಮೇಲೆ ಮನುಷ್ಯರ ಮೇಲಾಗಿ ಮನುಷ್ಯರಾದ ಮೇಲೆ ಹೆಂಗಸರ ಮೇಲಾಗಿ ಗಂಡಸರ ಮೇಲಾಗಿ ಮಕ್ಕಳ ಮೇಲಾಗಿ ಇವೆಲ್ಲ ಆಗಿ 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 ಅದಕ್ಕೆ ಅನುಮತಿಗಳೆಲ್ಲ ಸಿಕ್ಕಿ ಎಲ್ಲ ಆಗಬೇಕಾದ್ರೆ ಡಿಸೆಂಬರ್ಗೆ ಮೋಸ ಇದ್ದಂಗಿಲ್ಲ ಹಾಗಾಗಿ ನಾವು ಪಾರಾಗಲಿಕ್ಕೆ ಸಾಧ್ಯ ಇಲ್ಲ ಇದರಿಂದ ಅಂತ ಕಾಣುತ್ತೆ ಈ ಸಂಖ್ಯೆಗಳನ್ನು ಡೈಲಿ ಇನ್ಮೇಲೆ ಸುಮ್ಮನೆ ಕೇಳಿಸ್ಕೊತಾ ಇರಬೇಕಷ್ಟೆ ಜೀವನ ಹಿಂಗೂ ಓಪನ್ ಆಗಿದೆ ಎಚ್ಚರಿಕೆಯಿಂದ ನೀವಿದ್ದರೆ ನಿಮಗೆ ತಗಲಲ್ಲ ಅಷ್ಟೆ ನೀವು ಎಚ್ಚರಿಕೆಯಿಂದ ಇಲ್ಲದಿದ್ದರೆ ನಮಗೂ ತಗಲ್ಕೋಬೋದು ಹೇಳಕ್ಕೆ ಬರಲ್ಲ ಎಸೆನ್ಷಿಯಲಿ ಇದಕ್ಕೆ ಮಂತ್ರ ಇರೋದು ಕೋವಿಡ್ಡಲ್ಲಿ ಎರಡೇ ನಂಬರ್ ಒನ್ ಮೈಯನ್ನು ಎಷ್ಟು ಮುಚ್ಕೋಬೋದೋ ಅಷ್ಟರ ಮಟ್ಟಿಗೆ ಬಟ್ಟೆಯನ್ನು ಹಾಕೋದು ಕಲ್ತ್ಕೊಳ್ಳಿ ಎಷ್ಟು ಸಾಧ್ಯವೋ ಅಷ್ಟು ಮುಚ್ಕೊಳ್ಳಿ ಮಾಸ್ಕ್ ಹಾಕೋದು ಮರಿಬೇಡಿ ನಂಬರ್ ಮೂರು ಯಾವುದೇ ಪದಾರ್ಥಗಳನ್ನು ಪ್ರಜ್ಞಾಪೂರ್ವಕವಾಗಿ ಪ್ರಜ್ಞೆ ಇಲ್ಲದೆ ಆಗಿಬಿಟ್ರೆ ಗೊತ್ತಿಲ್ಲ ಆಕಸ್ಮಿಕವಾಗಿ ಇದ್ದಾಗ ಟಚ್ ಮಾಡ್ಕೋಬೇಡಿ ಪೇ ಬಟ್ಟೆ ಇದ್ದರೂ ಸರಿ ಪರವಾಗಿಲ್ಲ ಬಟ್ಟೆ ಇದ್ದರೂ ತೊಂದರೆ ಆಗಲಿಕ್ಕಿಲ್ಲ ಒಂದೊಂದು ಸರಿ ಬಟ್ಟೆ ಇಲ್ಲದೆ ಈ ಥರ ನಮ್ಮ ಥರ ಆಪ್ಷರ್ ಟಾಕೋರ್ಗೆ ಹೇಳೋದು ನಾನು ಕಥೆನ ಮಾಡ್ಕೋಬೇಡಿ ಎಷ್ಟು ಸಾಧ್ಯವೋ ಅಷ್ಟು ಜನರಿಂದ ಸ್ವಲ್ಪ ಸ್ವಲ್ಪ ದೂರ ಇರಿ ಈ ನಾಲ್ಕು ಗೋಲ್ಡನ್ ರೂಲ್ಗಳನ್ನು ನೀವು ಫಾಲೋ ಮಾಡಿದ್ರೆ ಅಟ್ಲೀಸ್ಟ್ ಐವತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ನೀವು ಕರೋನಾಯಿಂದ ದೂರ ಇರ್ತೀರಿ ಇನ್ನೊಂದು ಇಪ್ಪತ್ತೈದು ಪರ್ಸೆಂಟ್ ರಿಸ್ಕ್ ಇರುತ್ತೆ ಅದಕ್ಕೇನು ಮಾಡೋಕ್ಕಾಗಲ್ಲ ಬಟ್ ಎಪ್ಪತ್ತೈದು ಪರ್ಸೆಂಟ್ ದೂರ ಇರ್ತೀರಿ ಅಷ್ಟು ಮಾತ್ರ ನಿಜ ಬಿಟ್ಟು ನೀವು ಇನ್ನೇನೇ ಮಾಡಿಕೊಂಡ್ರೂ ಸಾಧ್ಯವೇ ಇಲ್ಲ ಈ ದೇಶ ಉಗಳೋ ದೇಶ ಇದು ಥೂ 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 ಕಂಡು ಕಂಡಲ್ಲಿ ಉಗುಳುತ್ತಿರ್ತಾರೆ ಹಾಗಾಗಿ ಚಪ್ಪಲಿಯನ್ನು ಮನೆ ಒಳಕ್ಕೆ ಲಾಗ ಹಾಕಿದ್ರೂ ತೊಗೊಂಡೋಗಬೇಡಿ ಚಪ್ಲಿನ ಮಾತ್ರ ಮನೆ ಒಳಗೆ ತೊಗೊಂಡೋಗಿ ಭಾಳ ಜನ ಮನೆ ಹೊರಗಡೆ ಬಿಡ್ತಾರೆ ಪ್ರಾಕ್ಟೀಸು ಸಂಸ್ಕೃತಿ ಅದು ಕೆಲವರಿಗೆ ಚಪ್ಪಲಿ ಹಾಗೇನಾದ್ರು ಬೇಕು ಅನಿಸಿದ್ರೆ ಮನೆ ಒಳಗಡೆ ಹಾಕ್ಕೊಳಕ್ಕೆ ಬೇಕಾರ ಒಂದು ಚಪ್ಲಿ ಇಟ್ಕೊಳ್ಳಿ ಹೊರಗಡೆ ಆಯಿತು ಹೋಗಿ ಚಪ್ಪಲಿ ಶೂನ ಎಟೆನಿ ಕಾಸ್ಟ್ ಮಾಡಬೇಡಿ ನಂಬರ್ ಟು ಹಾಕಿದ್ದ ಬಟ್ಟೆಯನ್ನು ಮನೆಗೆ ಬಂದ ಕೂಡಲೇ ಹಾಕ್ಬಿಡಿ ಇನ್ನೇನು ಇಲ್ಲ ಈ ಸಣ್ಣ 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 ಕೆಲಸಗಳನ್ನೇನಾದರೂ ನೀವು ಫಾಲೋ ಮಾಡೋಕ್ಕಾದರೆ ನೀವು ದೂರ ಇರಬಹುದು ಇಲ್ಲದಿದ್ದರೆ ಬಚಾವಾಗಲ್ಲ ಆಲ್ ರೈಟ್ ಒಂದು ಕೊನೆಗೆ ಸರಿ ಒಂದು ರೌಂಡ್ ಅಪ್ ಕೊಟ್ಬಿಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮುನ್ನೂರ ಚಿಲ್ಲರೆ ಸಂಖ್ಯೆ ಎಷ್ಟೋ ಬಂದಿದೆ ಇವತ್ತು ಕೇಸ್ಗಳು ಪರಿಣಾಮ ಐದು ಸಾ ಎಂಟು ಆರು ಸಾವಿರ ಚಿಲ್ಲರೆ ಏಳು ಸಾವಿರ ಚಿಲ್ಲರೆ ಎಷ್ಟೋ ಬಂದು ಆರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕಕ್ಕೆ ಹೋಗಿದ್ದೀವಿ ಸಂಖ್ಯೆಯಲ್ಲಿ ಉಡುಪಿ ಸಾವಿರಕ್ಕೆ ಹೋಗಿದೆ ಏಳು ಜನ ಇವತ್ತು ಮೃತಪಟ್ಟಿದ್ದಾರೆ ಬೆಂಗಳೂರಿನಲ್ಲೇ ಮೂವರು ಮೃತಪಟ್ಟಿದ್ದಾರೆ ಸಾವಿನ ಸಂಖ್ಯೆ ಕೂಡ ನಮ್ಮ ನಿರೀಕ್ಷೆಯನ್ನು ಮೀರಿ ಹೆಚ್ಚಾಗ್ತಾ ಇದೆ ಕರೋನಾ ಕಾರ ವಿರುದ್ಧ ಹೋರಾಟ ಮಾಡ್ತಿರೋ ಹೆಲ್ತ್ ವಾರಿಯರ್ಸ್ ವಿಚಾರದಲ್ಲಿ ಇವತ್ತೊಂದು ಸಣ್ಣ ಚೆಲ್ಲಾಟ ಆಯಿತು ಅವ್ರಿಗೆ ಕಳಪೆ ಗುಣಮಟ್ಟದ ಪಿ ಪಿ ಇ ಕಿಟ್ ಕೊಟ್ಟಿದ್ದಾರೆ ಅನ್ನೋ ಆರೋಪ ವೈದ್ಯರ ವಲಯದಿಂದ ಬಂತು ನಮ್ದಲ್ಲ ಅವರವರೇ ತಮ್ಮ ವಾಟ್ಸಪ್ಗಳಲ್ಲೋ ಎಲ್ಲ ಚರ್ಚೆ ಮಾಡ್ಕೋತಾ ಇದ್ದರು ಇದೇನಪ್ಪ ಇದು ಒಳ್ಳೆಯ ಜರ್ನಿ ಇದ್ದಂಗಿದೆ ನೀರು ಹಾಕಿದ್ರೆ ಕೆಳಗೆ ಬರ್ತಾ ಇದೆಯಲ್ಲಪ್ಪ ಇಂಥದನ್ನು ಹಾಕ್ಕೊಂಡು ಒಳಗೋದ್ರ ಪ್ರಯೋಜನ ಏನರಪ್ಪ ವೆರಿ ಬ್ಯಾಡ್ ವೆರಿ ಬ್ಯಾಡ್ ವೆರಿ ಬ್ಯಾಡ್ ಅಂತೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು ಆಮೇಲೆ ಪಬ್ಲಿಕ್ ಟಿ ವಿನಲ್ಲಿ ಅದನ್ನು ಹಿಡ್ಕೊಂಡು ಟೆಸ್ಟ್ ಮಾಡಿ ನಮ್ಮ ಹತ್ರ ಇದ್ದಿದ್ದು ಬೆಸ್ಟ್ ಕ್ವಾಲಿಟಿ ಪಿ ಪಿ ಇ ಕಿಟ್ಟೊಂದು ತೊಗೊಂಡು ನಾವು ಅದರಲ್ಲೂ ನೀರು ಹಾಕಿ ಟೆಸ್ಟ್ ಮಾಡಿ ಎಲ್ಲ ಮಾಡಿದ್ವಿ ನಮ್ಮದ್ರಲ್ಲಿ ಏನೂ ಆಗಲಿಲ್ಲ ಆಗ್ತಾ ಇದೆ ಅದೇನೋ ನೋಡಿ ಅದಕ್ಕೆ ಕಾಣಿಸ್ತಾ ಇದೆ ದೃಶ್ಯಾವಳಿಗಳು ನಿಮಗೆ ಕಣ್ಮುಂದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾಂಕೇತಿಕ ಪ್ರತಿಭಟನೆ ಮಾಡಿದ್ದಾರೆ ಅವೆಲ್ಲ ಪ್ರತಿಭಟನೆ ಮಾಡೋದು ಅಥವಾ ವಾಟ್ಸಪ್ಪಲ್ಲಿ ಹಾಕಿದ್ದನ್ನು ಅವರು ಡಿಸ್ಕಷನ್ ಮಾಡಿದ್ದೆಲ್ಲ ನಮ್ಮ ಹತ್ರನೂ ಇದೆ ಯಾರ ಹತ್ರನೂ ಇರುತ್ತೆ ಅದೇ ದೊಡ್ಡದಲ್ಲ ಸಾಮಾನ್ಯವಾಗಿ ಪಿ ಪಿ ಕಿಟ್ ಅಂದರೆ ಏನು ಅದರ ಮೇಲೆ ಯಾವುದೇ ದ್ರವ ಬಿದ್ದರೆ ಅದು ಹೀರ್ಕೋಬಾರ್ದು ಸ್ಪಂಜ್ ಥರ ಅಥವಾ ಸೋರಿ ಒಳಕ್ಕೆ ಇಳಿಯಬಾರದು ಅಷ್ಟೇ ಅದರದ್ದು ಇರೋ ಮೂಲ ಕೆಲಸ ಅದಾದರೆ ಅದನ್ನು ಹಾಕ್ಕೊಂಡ್ರು ಅಂದೇ ಬಿಟ್ಟರು ಒಂದೇ ವೆರಿ ಸಿಂಪಲ್ ಅದು ಇನ್ನೇನೂ ಇಲ್ಲ ಕಾಳಪೆ ಅಂತ ಅಷ್ಟೆ ಯಾವಾಗಲೂ ಒಂದು ಎರಡು ತಿಂಗಳಿಂದ ಒಬ್ಬರು ಡಾಕ್ಟರ್ ಹೇಳ್ತಾ ಇದ್ರು ರಘುನಾಥ್ ಒಂದೊಂದ್ಸರಿ ನಾವೇನಾರ ಪಿ ಪಿ ಕಿಟ್ ಹಾಕ್ಕೊಂಡ್ರೆ ನಮ್ಮ ಹಳೆ ಗೋಣಿ ಚೀಲನ ಕತ್ತರಿಸ್ಬಿಟ್ಟು ಕತ್ತರಿಸ್ಬಿಟ್ಟು ಮೈಮೇಲೆ ಹಾಕೊಂಡಂಗೆ ಇರುತ್ತಪ್ಪ ಫೀಲಿಂಗ್ ಒಂದೊಂದ್ಸರಿ ಅಷ್ಟು ಕೆಟ್ಟದಾಗಿರುತ್ತಪ್ಪ ಅಂತ ಆದರೆ ವಿಕ್ಟೋರಿಯಾ ಆಸ್ಪತ್ರೆ ಡೀನ್ ಹೇಳ್ತಾರಂತೆ ಇಲ್ಲ ಇಲ್ಲ ನಮ್ಮ ಅಲ್ಲ ಹಾಗೆ ಹೀಗೆ ಅಂತ ನಿಮ್ಗೆ ಯಾರು ಆಸ್ಪತ್ರೆ ಅದೋ ಏನೋ ಮೇಡಮ್ ಡಾಕ್ಟ್ರುಗಳು ಡಿಸ್ಕಸ್ ಮಾಡಿ ಹಾಕ್ತಾ ಇರೋದನ್ನ ಏನು ನಾವು ಕೈ ಕೊಟ್ಟಿರ್ತೀವಿಯೇ ಡಾಕ್ಟ್ರ ಹಿಂಗೆ ಮಾಡಿ ಅಂತ ಯಾರು ಮಾಡಿರ್ತಾರೆ ಕರೆಸ್ಬಿಟ್ಟು ತರಿಸ್ಬಿಟ್ಟು ನೋಡಿ ಯಾಕೆ ಅಂದರೆ ಮೇಡಮ್ ಡೀನ್ ಮೇಡಮ್ ಹೇಳೋದು ಇದನ್ನ ನಾನು ನೀವು ತರಿಸ್ತೀರೋ ಪಾಪ ನಿಮ್ಮ ಕೈಯಲ್ಲಿ ಇರೋಲ್ಲ ಅಧಿಕಾರ ತರಿಸೋಕ್ಕೆ ಯಾರೋ ತರಿಸ್ತಾರೆ ಏನೇನಕ್ಕೋ ತರಿಸ್ತಾರೆ ಯಾವ್ಯಾವುದೋ ಕಾರಣಕ್ಕೆ ತರಿಸ್ಕೋತಾರೆ ಏನೇನೋ ಡ್ಯಾಶ್ 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 ಆಸೆಗೆ ತರಿಸ್ಕೊಂಡ್ಬಿಟ್ಟಿರ್ತಾರೆ ಪಾಪ ನಿಮ್ಮ ಇರುತ್ತಾ ನಾಳೆ ಡಾಕ್ಟ್ರುಗಳು ಕಂಡ್ರೆ ಗತಿ ಏನು ಯಾಕಿದು ಬೇಕಿದು ಗ್ರಾಚಾರ ಹೇಳಿ ಸುಮ್ಮನೆ ಆಯಿತು ಮಾಡಿ ಕೊನೆಗೊಂದು ದಿನ ಡಾಕ್ಟ್ರುಗಳು ಹೇಳ್ತಾರೆ ನಮ್ಮ ಕೈಲೂ ಆಯ್ತಪ್ಪ ಶಕ್ತಿ ಬೇಕಿದ್ರೆ ನೀವು ನೀವೇನು ನೋಡ್ಕೊಳ್ಳಿ ಎಲ್ಲ ಪೇಶೆಂಟ್ಗಳು ಅಂತ ಹೇಳ್ತಾರೆ ಒಂದಿನ ಆಗ ಬಲ ಬಲ ಬಡ್ಕೊಂಡು ಸಾಯೋಣ ಅಷ್ಟೇ ನೀವು ಅವ್ರನ್ನೂ ನೋಡ್ಕೊಳಕ್ಕಾಗಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗತ್ತೀವಿ ಒಂದು ಪಿ ಪಿ ಕಿಟ್ಟಲ್ಲಿ ಬಹಳ ಸರಳ ಅದೇನೇನೋ ದುರಾಸೆ ಏನೇನಕ್ಕೋ ಆರ್ಡರ್ ಕೊಟ್ಬಿಡ್ತೀರಿ ನೋಡಿ ಅವರು ಪಿಪಿ ಕಿಟ್ ತೋರಿಸ್ತಾರಂತೆ ನೋಡಿ ಪಬ್ಲಿಕ್ ಟಿವಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಳಪೆ ಗುಣಮಟ್ಟದ ಪಿಪಿಇ ಕಿಟ್ನ ನೈಜ ದರ್ಶನವನ್ನ ಮಾಡಿತ್ತು ಹಾಗಿದ್ರೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡುತ್ತೆ ನಮ್ಮ ಬಳಿ ಪಿಪಿಇ ಕಿಟ್ ಇದೆ ಇದಕ್ಕೆ ನೀರನ್ನ ಹಾಕಿದಾಗ ಆ ಪಿ ಪಿ ಕಿಟ್ ನಿಂದ ಕೆಳಭಾಗದಲ್ಲಿ ಅದೇ ರೀತಿ ನೀರು ಸೋರಿಕೆ ಆಗುತ್ತಾ ಏನು ಅನ್ನುವಂಥದ್ದನ್ನ ನೋಡ್ತೀವಿ ಜೊತೆಗೆ ಸ್ಯಾನಿಟೈಸರ್ ಕೂಡ ಇದೆ ಜೊತೆ ನೋಡ್ತಾ ಇರ್ಬೋದು ಯಾವುದೇ ಕಾರಣಕ್ಕೂ ಕೂಡ ಪಿಪಿ ಕಿಟ್ ನ ಮೇಲ್ಭಾಗದಲ್ಲಿ ನೀರನ್ನ ಹಾಕಿದ ತಕ್ಷಣ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈ ನೀರು ಈ ರೀತಿ ನಿಲ್ತಾ ಇರಲಿಲ್ಲ ಬದಲಾಗಿ ಕೆಳಭಾಗದಲ್ಲಿ ಕೈ ಏನ್ ಹಿಡಿದಿದ್ದೀನಿ ಈ ರೀತಿ ನಂತರ ನೀರು ಕಂಪ್ಲೀಟ್ ಆಗಿ ಕೆಳಗಡೆ ಬರ್ತಾ ಇತ್ತು ಕೈ ಕಂಪ್ಲೀಟ್ ಒದ್ದೆ ಆಗ್ತಾ ಇತ್ತು ಇನ್ನು ನಮ್ಮ ಸ್ಯಾನಿಟೈಸರ್ ಕೂಡ ಇದೆ ಇದನ್ನ ಹಾಕಿದಾಗ ಯಾವ ರೀತಿ ಇರುತ್ತೆ ಸ್ಯಾನಿಟೈಸರ್ ಕೆಳಗಡೆ ಬರುತ್ತಾ ಅಂತ ನೋಡೋಣ ನೋಡಿ ಇದು ಕೂಡ ಸ್ಯಾನಿಟೈಸರ್ ಕೂಡ ಆ ರೀತಿ ಹೊರಗಡೆ ಬರೋದಿಲ್ಲ ಅದು ಕೂಡ ಹೀರ್ಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಅದು ಕೂಡ ಹೊರಗಡೆ ಬರೋದಿಲ್ಲ ಅಂದ್ರೆ ಎಷ್ಟು ಡೇಂಜರಸ್ ಆಗಿ ವಿಕ್ಟೋರಿಯಾ ಆಸ್ಪತ್ರೆಯ ನರ್ಸ್ ಗಳು ಕೆಲಸ ಮಾಡ್ತಾ ಇದಾರೆ ಹಾಗಿದ್ರೆ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರುಗಳು ಅಥವಾ ಅಲ್ಲಿನ ಮುಖ್ಯಸ್ಥರು ಸರ್ಕಾರ ಈಗ ಉತ್ತರ ಕೊಡಬೇಕು ಕ್ಯಾಮ್ರಾ ಪರ್ಸನ್ ರವಿ ಮತ್ತು ಯಶವಂತ್ ಜೊತೆ ಪಾವಿತ್ರ ಕರ್ತಲಾ ಪಬ್ಲಿಕ್ ಟಿವಿ ಬೆಂಗಳೂರು ಉತ್ತರನಾ ಯಾರ ಬೇಕಾದವರೆಲ್ಲ ಇರ್ತಾರಪ್ಪ ಏನೋ ಕಷ್ಟದಲ್ಲಿರ್ತೀವಿ ಸಪ್ಲೈ ಮಾಡಿರ್ತೀವಿ ತರಿಸಿರ್ತೀವಿ ಏನೋ ಆಗತ್ತೆ ಅಡ್ಜಸ್ಟ್ ಮಾಡ್ಕೊಳ್ರಪ್ಪ ಏನೋ ಸೆಕೆ ಸೆಕೆ ಅಂತೀರಲ್ಲ ಪಿ ಪಿ ಕಿಟ್ ಹಾಕ್ಕೊಂಡ್ರೆ ಹಂಗಾಗಿ ಒಂಚೂರು ನೀರು ಗಿರು ಕೇಳಿದ್ರೆ ತಣ್ಣಗಿರಲಿ ನಿಮ್ಮ ಬಾಡಿ ಅಂತ ಒಂದು ಸ್ವಲ್ಪ ಲೈಟಾಗಿ ನಾವೇ ಟಚ್ ಮಾಡಿ ಬಿಟ್ಕೊಟ್ಟಿದ್ದೀವಪ್ಪ ನಿಮ್ಗೆ ಅಷ್ಟು ಬುದ್ಧಿ ಬೇಡವಾ ಡಾಕ್ಟ್ರುಗಳಿಗೆ ನರ್ಸ್ಗಳಿಗೆ ನೀವೇ ತಾನೇ ಹೇಳಿದ್ದು ಹಾಕ್ಕೊಂಡ್ರೆ ಸೆಖೆ ಆಗುತ್ತೆ ಸೆಖೆ ಆಗತ್ತೆ ಅಂದ್ರೆ ನಾವು ಸ್ವಲ್ಪ ಕೂಲ್ ಆಗಿರಲಿ ಇಂಥ ಒಂಚೂರು ನೀರು ಒಳಗೋಗ ಮಾಡ್ಕೊಟ್ಟಿದ್ದೀವ ಏನದು ಕಷ್ಟೊಂದು ಇದ್ದೀರಿ ಇದನ್ನು ಹಾಕಿಬಿಟ್ಟು ತರಿಸ್ದೋ ಗಿರಾಕಿನ ಒಳಗಡೆ ಕೂರಿಸ್ಬಿಡ್ಬೇಕು ನೀವು ಬಾ ಅಂತ ಅವ್ನು ಲೈಫಲ್ಲಿಲ್ಲ ಭೂತ ಓಡದಂಗೆ ಓಡೋಗ್ಬಿಡ್ತಾನೆ ಗಿರಾಕಿ ಥೋ ನಾಚಿ ಕೆಟ್ಟವರು ಇದರಲ್ಲೂ ಆಟ ಆಡ್ತಾರೆ ಅದು ಯಾರನ್ನ ಜೀವ ಉಳಿಸೋಕೆ ಹೋಗೋವ್ರ ಜೊತೆ ಯಾರ ಬೆಂಗಳೂರಿನವರು ಅಶ್ವಥ್ ನಗರದವರು ಕೇಳಿದ್ರು ಆರ್ಟಿಸ್ಟು ಬೋರ್ಡ್ ಬರೀತಿದ್ದೆ ಕಷ್ಟ ಆಗಿದೆ ಅಂತ ಏಷ್ಯಂದಕ್ಕೆ ಲೋಕಲ್ ಕಾರ್ಪೊರೇಟರ್ ಪ್ಲಸ್ ಡಿ ಸಿ ಎಂ ಅಶ್ವಥ್ ನಾರಾಯಣ ಅವರ ಸೂಚನೆ ಮೇರೆಗೆ ಅಲ್ಲಿ ಕಾರ್ಪೊರೇಟರ್ ಅವರು ಸುಮಂಗಲ ಕೇಶವನವರು ಅವ್ರ ಮನೆಗೆ ಹೋಗೋರು ಬೇಕಾಗಿ ಸಹಾಯ ಇಲ್ಲ ಮಾಡಿಕೊಟ್ಟಿದ್ದಾರೆ ರೇಷ್ಮಾ ಬೀದರ್ನವರು ಎಲ್ಲರೂ ಮಾಡಿದ್ದಾರೆ ನಮಗೆ ಯಾರೂ ಮಾಡಲಿಲ್ಲ ಡ್ಯಾಶ್ ಡ್ಯಾಶ್ ಅಂತಿದ್ರು ಆಯಿತು ಸರಿ ಸ್ಥಳೀಯ ಮುಖಂಡರು ಜೆ ಡಿ ಎಸ್ನವರು ಯಾರೋ ರೇವಣ್ ಸಿದ್ದಪ್ಪನವರು ಅವ್ರಿಗೆ ಬೇಕಾಗಿದ್ದನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಅವ್ರದ್ದು ರೇಷನ್ ಕಾರ್ಡ್ ಕೇಳ್ತಾ ಇದ್ದರು ಅದಕ್ಕೆ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ಆಗತ್ತೆ ಅದು ಆಗತ್ತೆ ಬಿಕಾಸ್ ಶಿ ಆಸ್ ಅಪ್ಲೈಡ್ ಏನೋ ನಿಂತಿರುತ್ತೆ ಅದು ಆಗತ್ತೆ ತೊಂದರೆ ಇಲ್ಲ ಅಲ್ಲಿ ರೈಟ್ ಇದಾದ ಮೇಲೆ ಒಂದಷ್ಟು ಕೇಸ್ಗಳನ್ನು ಮೈಸೂರಿನಲ್ಲಿ ಯಾರೋ ಒಬ್ಬರು ಭದ್ರಾಚಲ ಅಂತ ಅಂತ ಯಾರೋ ಮಹದೇವಪ್ಪನವರು ಅಂತ ಇನ್ನು ವೀರಪ್ಪ ಬಾಳೆಹೊಸೂರ್ನವರು ದಾವಣಗೆರೆಯಿಂದ ಯಾರೋ ಲೇಡಿ ಮಲ್ಲಪ್ಪ ಅಂತ ರಾಯಚೂರಿನವರು ಗೋವಿಂದಪ್ಪ ಅಂತ ಬಳ್ಳಾರಿನವರು ಇವರೆಲ್ಲ ಯಾವುದು ಇದು ಡ್ಯಾಶ್ 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 ಕೇಳಿದರು ಅದ ಅದಕ್ಕೆ ಬೇಕಾಗಿದ್ದ ಸಮಸ್ಯೆಗಳಿಗೆ ಬಗೆಹರಿಯೋ ರೀತಿ ಅವೆಲ್ಲವೂ ಆಗಿವೆ ಕೆಲವು ಒಂದ ನಾಲ್ಕೈದು ದಿನ ತಗೊಳ್ಳುತ್ತವೆ ಅಷ್ಟು ಮಾತ್ರ ನಿಜ ಮೊದಲನೇ ಕಾಲ್ ತಗೊಂಡಿರೋರು ದಾವಣೆ ಕೆರೆ ಅವರು ನಮಸ್ಕಾರಮ್ಮ ಹಲೋ ನಮಸ್ತೆ ಸರ್ ನಮಸ್ತೆ ಸರ್ ನಮ್ದು ಅಂಗವಿಕಲ ಸರ್ ಸಾಂಬಳ ಬಂದಲೇನಲ್ಲ ಸರ್ ಅದಕ್ಕೆ ನಾನೇನ್ ಮಾಡ್ಬೇಕು ಮಾಡಬೇಕು ಈಗ ಹೇಳಿ ಏನು ಆಗಬೇಕು ಅಂತ ಫೋನ್ ಮಾಡಿ ಇದೇ ಮಾತ್ರ ಇಲ್ಲ ಏನಂತ ಅಂಗವಿಕು ಪದೇ ಪದೇ ಅಂಗವಿಕಲ್ರು ಅನ್ನೋದನ್ನ ಅನುಕಂಪಕ್ ಬಳಸ್ಬಾರ್ದಮ್ಮ ಕಷ್ಟ ಎಲ್ಲಾರ್ಗೂ ಇದೆ ಈ ಪ್ರಪಂಚದಲ್ಲಿ ಯಾರಿಗೂ ಕಷ್ಟ ಇಲ್ಲ ಅನ್ಕೋಬಾರ್ದು ಆದ್ರೆ ಪ್ರಾರಂಭ ಮಾಡೋವಾಗ್ಲೇ ನಾನು ಅಂಗವಿಕಲ್ರು ಅನುಕಂಪಕ್ ಬಳಸ್ಬಾರ್ದು ಅದನ್ನ ಆಯ್ತು ಆದ್ರೂ ಪರವಾಗಿಲ್ಲ ಈಗ ಹಿಂದೆ ಎಲ್ಲ ಹೆಂಗ್ ತಗೋತಿದ್ದೆ ಅಯ್ಯ ಇದಮ್ಮ ಅಂಶ ಹಿಂದೆ ಎಲ್ಲ ಹೆಂಗ್ ತಗೋತಿದ್ದೆ ತಾಯಿ ನೀನ್ ಮಾತ್ರೇನಾ

ಈಗ ಇನ್ನು ಹದಿನೈದು ದಿನ ಒಂದು ತಿಂಗಳು ಆದ್ಮೇಲೆ ಯಾರ ಮತ್ತೆ ಕೊಡ್ತಾರೆ ಆಯ್ತು ಮಾ ಮಾಡಿಸ್ತೀನಿ ತಾಯಿ ಅದೇನು ದೊಡ್ಡ ಕೆಲಸ ಅಲ್ಲ ನಾನು ಕೇಳೋದು ಈಗ ಒಂದು ತಿಂಗಳಾದ್ಮೇಲೆ ಏನು ಮಾಡ್ತೀನಿ ಅವಾಗ ಸರ್ಕಾರದಲ್ಲಿ ಸಿಗತ್ತಾ ಅವಾಗ ಸಿಗತ್ತಾ ಹಾಂ ಆಯ್ತು ಬಿಡಮ್ಮ ಅದೇನೋ ನೋಡೋಣ ಬಿಡಮ್ಮ ಆಯ್ತು ಮಾಡಿಸೋಣ ಸರಿ ಅದೇ ವಾಪಸ್ ಹೇಳ್ತೀವಿ ಹೇಳಿದ್ರೆ ಆ ನನ್ನ ಪಾಯಿಂಟು ಬಹಳ ಜನಕ್ಕೆ ಅರ್ಥವಾಗ್ತಾ ಇಲ್ಲ ನಾನು ಹೇಳ್ತಿರೋದು ಅನ್ಸತ್ತೆ ಅಥವಾ ಗೊತ್ತಿಲ್ಲಪ್ಪ ನಾನೇ ಸರಿಯಾಗಿ ಹೇಳ್ತಿಲ್ವೇನೋ ಸಿ ಈಗ ಸಪೋರ್ಟ್ಗಳಾಗತ್ತವೆ ಮುಂದಕ್ಕೇನು ಅನ್ನೋದನ್ನು ಯೋಚನೆ ಮಾಡಿಕೊಡ್ರಪ್ಪ ಇದು ನಿರಂತರವಾಗಿ ಇರಲ್ಲ ಈ ಸಪೋರ್ಟ್ ಸಿಸ್ಟಮ್ಗಳು ಈ ಸಹಾಯದ ವ್ಯವಸ್ಥೆಗಳು ಇರಲ್ಲ ಅದು ತುಂಬ ಕಷ್ಟ ಅದು ಆಯಿತು ಸ್ಟಿಲ್ ನೋಡೋಣ ಅದನ್ನು ಕೇಸನ ಕುಮಾರ್ ಬೆಂಗಳೂರಿನವರು ಹಾಂ ಏನು ಕುಮಾರ್ ಹೇಳಿಪ್ಪ ಹಾಂ ಸರ್ ನಿಮಗೆ ಕಾರ್ಯಕ್ರಮ ನೋಡ್ತಾ ಇದ್ವಿ ತುಂಬ ಸಂತೋಷ ಆಯ್ತು ಸರ್ ನಮ್ಮ ಕಾರ್ಯಕ್ರಮಕ್ಕೆ ಆಯಿತು ಈ ಫೋನ್ ಮಾಡಿದ್ದು ಯಾಕೆ ಮಾಡಿದ್ರಿ ಸರ್ ನಮ್ಮ ನಮ್ಮ ಅಂದ್ರೆ ನನಗೆ ಇವಾಗ ಎಂಬತ್ತು ವರ್ಷ ಸರ್ ನಾನು ಆಕೆ ಹೋಗಿಲ್ಲ ನಮ್ಮ ಮಗಳದು ಮೆಂಟಲಿ ರಾಟೆಡ್ ಮಗಳಿದ್ದಾವೆ ಸರ್ ಅವಳಿಗೆ ಅವಳು ಪೆನ್ಷನ್ ಜನವರಿಯಿಂದ ಬರ್ತಾ ಇಲ್ಲ ಸರ್ ಎಲ್ಲಿ ಹೋಗಿ ಕೇಳೋದು ನಾವು ಹೋಗಿಲ್ಲ ಅವ್ರು ಕೊಡಂಗಿಲ್ಲ ಸರ್ ಒಯ್ಯ ಫೋನ್ ಮಾಡಿದ್ರೆ ಯಾರು ಎತ್ತವ್ಲಿಲ್ಲ ಅಲ್ಲಿಲ್ಲ ಅದಕ್ಕೆ ಆಯ್ತು ಸರ್ ಆಯ್ತಾ ನಾನ್ ನಾನ್ ನೋಡಸ್ತೀನಿ ಬಿಡಿ ಅದನ್ನ ಆಯ್ತಾ ಆಯ್ತಾಯ್ತು ನಾನ್ ನೋಡಸ್ತೀನಿ ಬಿಡಿ ಪುಣ್ಯ ಬರುತ್ತೋ ಬಿಡತ್ತೋ ನೋಡ್ಸಕ್ಕಂತೂ ನೋಡಿಸ್ತೀವಿ ನಾವು ಮಾಡಿದ್ದಕ್ಕೆಲ್ಲ ಪುಣ್ಯಾನೇ ಬಂದಿದ್ದಿದ್ರೆ ಅಷ್ಟೇ ಕತೆ ಇಷ್ಟೊತ್ತಿಗೆ